ಹಾಯ್ ಮಾಡಿ ಯಾರು ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಒಂದು ಹೊಸ ಒಂದು ಪ್ಲಾನನ್ನು, ಬೇರೆ ಕಂಪ್ನಿಯ ಒಂದು ಪ್ಲಾನನ್ನು ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದು ಆ್ಯಡ್ ಸ್ಟಾರ್ ಸೂಪರ್ ಅಂತೇಳಿ ಹೊಸ ಕಂಪ್ನಿ. ಇದರಲ್ಲಿ ಜಸ್ಟ್ ಒಬ್ಬರು ನಾವು ರಿಜಿಸ್ಟ್ರೇಷನ್ ಆದರೆ 310 ರೂಪಾಯಿ ಅಮೌಂಟು ಸಿಗುತ್ತೆ. ಅದು 310 ರೂಪಾಯಿ ಅಮೌಂಟ್ ಸಿಗಬೇಕಂತ ಹೇಳಿದರೆ ಒಂದು ಲಿಂಕ್ ಇದೆ. ಆ ಲಿಂಕ್ ಮೂಲಕ ನೀವು ಪ್ರತಿದಿನ ಆ್ಯಡನ್ನು ನೋಡಿದರೆ, ಪ್ರತಿದಿನ ಅಂದರೆ ಇವತ್ತು ಫ್ರೀ ಇದೆ, ದುಡ್ಡು ಕೊಡೋಂಗಿಲ್ಲ ರಿಜಿಸ್ಟ್ರೇಷನ್ ಆಗಲಿಕ್ಕೆ, 310 ರೂಪಾಯಿ ಸಿಗುತ್ತೆ. ನಾನು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಕ್ಕಂಥ ಒಂದು ಪ್ಲಾನನ್ನ ಲಿಂಕನ್ನು ನಾನು ತೋರಿಸ್ತಾ ಇದ್ದೀನಿ. ವಾಟ್ಸಪ್ನಲ್ಲಿ ನಾನು ಕಳಿಸಿರ್ತಕ್ಕಂಥ ಒಂದು ಲಿಂಕನ್ನು ಓಪನ್ ಮಾಡಿದರೆ ಈ ಥರ ಬರುತ್ತೆ ಫ್ರೆಂಡ್ಸ್. ಇದರಲ್ಲಿ ನಿಮ್ಮ ಪ್ರಾಯೋಜಕರ ಐ ಡಿ ಅಲ್ಲೇ ಬಂದ್ಬಿಡುತ್ತೆ, ಯುವರ್ ಸ್ಪಾನ್ಸರ್ ಐ ಡಿ. ಫಸ್ಟು ಯೂಸರ್ ನೇಮ್ ಬರುತ್ತೆ, ಯೂಸರ್ ನೇಮ ಹಾಕಬೇಕು, ನಿಮ್ಮ ಹೆಸರು ಹಾಕಬೇಕು ಫ್ರೆಂಡ್ಸ್. ಇಲ್ಲಿ ಬಂದು ಯೂಸರ್ ನೇಮನ್ನು ಫಸ್ಟ್ ಕರೆಕ್ಟಾಗಿ ನಿಮ್ಮ ಹೆಸರನ್ನ ಕ್ಯಾಪಿಟಲ್ ಅದರಲ್ಲಿ ಟೈಪ್ ಮಾಡಬೇಕು. ನಾನು ಒಂದು ತೋರಿಸ್ತೀನಿ ಯಾವ ಥರ ಎಂಟ್ರಿ ಮಾಡೋದಂತೇಳಿ. ವೆಂಕಟೇಶ ಬಿ ಅಂತೇಳಿ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ಅದು ಇಂಗ್ಲೀಷ್ನಲ್ಲೇ ಟೈಪ್ ಮಾಡಬೇಕು, ಯಾವುದೇ ರೀತಿಯಲ್ಲಿ ಕನ್ನಡ ಟೈಪ್ ಮಾಡಬಾರ್ದು. ಓಕೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಮೇಲ್ ಐ ಡಿ ಇರಬೇಕು, ನಿಮ್ಮ ಪ್ರತಿಯೊಬ್ಬರದು ಮೇಲ್ ಐ ಡಿ, ಫೋನ್ ನಂಬರ್ ಇದು ಕಂಪಲ್ಸರಿ, ಕಡ್ಡಾಯವಾಗಿ ಇದ್ದರೆ ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಬರುತ್ತೆ. ಇಲ್ಲಿ ನಾನು ಒಂದು ಮೇಲ್ ಐ ಡಿ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ಮೇಲ್ ಐ ಡಿನ ನೀವು ನೋಡಿ, ಮೇಲ್ ಐ ಡಿ ಸೇಮ್ ಇದೆ, ಯಾವ ಥರ ಆದರೂ ಇರಲಿ ನಿಮ್ಮ ಮೇಲ್ ಐ ಡಿನ ಅಲ್ಲಿ ಒಂದು ಮೇಲ್ ಐ ಡಿನ ಎಂಟ್ರಿ ಮಾಡಬೇಕು. ರಿಜಿಸ್ಟ್ರೇಷನ್ ಮಾಡ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಫ್ರೀಯಾಗಿ 310 ರೂಪಾಯಿ ಸಿಗುತ್ತೆ. ಆ ಲಿಂಕ್ ಸಹಿತ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೇನೆ, ಮತ್ತು ನಾನು ಪ್ರತಿಯೊಂದು ಇದರಲ್ಲಿಯೂ ಸ್ಟೇಟಸ್ ಸಹಿತ ಇಡ್ತೇನೆ ಫ್ರೆಂಡ್ಸ್. ಇಲ್ಲಿ ಬಂದು ಮೊಬೈಲ್ ನಂಬರ್ ಇಡಬೇಕು, ಅವ್ರದ್ದೇ ಮೊಬೈಲ್ ನಂಬರ್ ಹಾಕಬೇಕು. ಇದು ಹೊಸ ಪ್ಲಾನು, ಇದು ಯಾವುದೇ ರೀತಿಯಲ್ಲಿ ಕ್ರಿಪ್ಟೋಗೆ ಸಂಬಂಧಿಸಿದ್ದಲ್ಲ, ಬೇರೆ ಬೇರೆ ಇದಕ್ಕೆ ಸಂಬಂಧಿಸಿದ್ದಲ್ಲ. ಆ್ಯಡ್ ನೋಡಿದರೆ ಇಲ್ಲಿ ಫ್ರೀಯಾಗಿ 310 ರೂಪಾಯಿ ಅಮೌಂಟ್ ಸಿಗುತ್ತೆ. ಇಲ್ಲಿ ಎಂಟರ್ ದಿ ಪಾಸ್ವರ್ಡ್, ಎಂಟರ್ ದಿ ಪಾಸ್ವರ್ಡ್ ಅಂದರೆ ಒಂದು ಕ್ಯಾಪಿಟಲ್ ಇರಬೇಕು, ಒಂದು ಕೆಲವು ಸ್ಮಾಲ್ ಇರಬೇಕು, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರಬೇಕು, ಒಂದು ಸರಿ ಆ ಅಂಕಿ ಸಂಖ್ಯೆ 1, 2, 3 ಯಾವ ಥರ ಆದರೂ ನೀವು ಇಟ್ಕೋಬಹುದು. ಅದನ್ನು ನಾನು ನಿಮಗೆ ಎಂಟ್ರಿ ಮಾಡೋದು ತೋರಿಸ್ತೀನಿ, ಬೇರೆ ಬೇರೆ ನೀವು ಹೇಗಾದರೂ ನೀವು ಎಂಟ್ರಿ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್. ಮತ್ತು ಅಲ್ಲಿ ಎಂಟರ್ ದಿ ಪಾಸ್ವರ್ಡ್ ಹೊಡೆದ ಮೇಲೆ ಟೈಪ್ ಪಾಸ್ವರ್ಡ್, ಮತ್ತು ಇನ್ನೊಮ್ಮೆ ಅದೇ ಪಾಸ್ವರ್ಡನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ನಿಮಗೆ ಪ್ರತಿ ಒಬ್ಬರಿಗೆ 310 ರೂಪಾಯಿ ಫ್ರೀ ಇದೆ, ಇವತ್ತು ಮಾತ್ರ ಇದೆ. ಇವತ್ತು ಡೇಟ್ ಎಷ್ಟು? ಡೇಟ್ ಬಂದು 1 ತಾರೀಕು 1/8/2023. ಇವತ್ತು ಸಂಜೆ ತನಕ ಫ್ರೀ ಇರುತ್ತೆ, ನೀವು ಯಾರಿಗಾದರೂ ನಿಮ್ಮ ಫ್ರೆಂಡ್ಸ್ ಸಹಿತ ಸೇರಿಸಿ ಮಾಡಿಸ್ಬಹುದು. ಈ ಥರ ಅಲ್ಲಿ ನಾವು ಎಂಟ್ರಿ ಮಾಡಿದ ತಕ್ಷಣ ಈ ಥರ ಯೂಸರ್ ನೇಮು ಪಾಸ್ವರ್ಡು ಇಲ್ಲೇ ಬಂದ್ಬಿಡುತ್ತೆ. SPID ಅಂತ ಬರುತ್ತಲ್ಲ, ಅದೇ ನಿಮ್ಮ ಲಾಗಿನ್ ಐ ಡಿ ಆಗಿರ್ತದೆ, ಅಲ್ಲೇ ಪಾಸ್ವರ್ಡು ಸಹಿತ ಬರ್ತದೆ. ಬಂದ ತಕ್ಷಣ ನೀವು ಸ್ಕ್ರೀನ್ಶಾಟ್ ಹೊಡ್ಕೋಬೇಕು, ಇಲ್ಲಾಂದರೆ ಮತ್ತೆ ಹೋಗ್ಬಿಡ್ತದೆ. ಅದು ನೀವು ಇಂಪಾರ್ಟೆಂಟು. ಈ ಥರ ಬಂದ ತಕ್ಷಣ ನೀವು ಏನೋ ಜೂಮ್ ಮಾಡೋದು ಅದು ಮಾಡೋದು ಏನು ಮಾಡಬಾರ್ದು. ಓಕೆ, ಟಕ್ನ ನೀವು ಸ್ಕ್ರೀನ್ಶಾಟ್ ಹೊಡ್ಕೋಬೇಕು. ನೆಕ್ಸ್ಟು ಯೂಸರ್ ನೇಮು ಅಲ್ಲಿ ಪಾಸ್ವರ್ಡ್ ಕ್ರಿಯೇಟ್ ಆದ ತಕ್ಷಣವೇ ಮತ್ತೆ ಲಾಗಿನ್ ಆಗಬೇಕು. ಅಲ್ಲೇ ನೀವು ಅಲ್ಲೇ ಮತ್ತೆ ಲಾಗಿನ್ ಅಂತ ಹೊಡೆದ್ರೆ ನಂದು ಕನ್ನಡ ಓಪನ್ ಆಗುತ್ತೆ. ಮತ್ತು ನೀವು ಅಲ್ಲಿ SPID ಲಾಗಿನ್ ಐ ಡಿ ಹಾಕಬೇಕು. SPID ಕ್ಯಾಪಿಟಲ್ ಲೆಟರ್ಸ್ನಲ್ಲೇ ಬಂದಿರುತ್ತೆ, ಅದು ಮೇಲೆ ಡಿಸ್ಪ್ಲೇ ಮೇಲೆ ಬಂದಿರುತ್ತೆ. ನೀವು ಅದು ಟಕ್ನ ಸ್ಕ್ರೀನ್ಶಾಟ್ ಹೊಡ್ಕೋಬೇಕು, ಮತ್ತೆ ಸಿಗೋದಿಲ್ಲ. ಓಕೆ ಫ್ರೆಂಡ್ಸ್, ಈ ಥರ ಇರುತ್ತೆ. ನೀವು ಹುಷಾರದಿಂದ ನೀವು ನಿಮ್ಮ ಯೂಸರ್ ನೇಮು, ನಾನು ಇನ್ನೊಮ್ಮೆ ಈ ಥರ ಸ್ಕ್ರೀನ್ಶಾಟ್ ಬಂದ ತಕ್ಷಣ ಅದು ಡಿಸ್ಪ್ಲೇ ಮೇಲೆ ಸಕ್ಸಸ್ ಆದ ತಕ್ಷಣ ಈ ಥರ ಬರುತ್ತೆ, ಸ್ಕ್ರೀನ್ಶಾಟ್ ಹೊಡ್ಕೋಬೇಕು, ಅದನ್ನು ಬರ್ಕೋಬೇಕು. ಲಾಗಿನ್ ಐ ಡಿ SPID ಅಂತೇಳಿ ಪಾಸ್ವರ್ಡ್ ಬಂದು ನೀವೇನು ಪಾಸ್ವರ್ಡ್ ಇಟ್ಟಿರ್ತೀರ ಆ ಪಾಸ್ವರ್ಡು ನಿಮಗೆ ಅದೇ ಫೈನಲ್ ಆಗಿರುತ್ತೆ. ಆ ಪಾಸ್ವರ್ಡನ್ನು ನೀವು ನಿಮ್ಮ ಡ್ಯಾಶ್ಬೋರ್ಡಲ್ಲಿ ಯಾವಾಗಾದರೂ ಚೇಂಜ್ ಮಾಡ್ಕೋಬಹುದು, ಏನಾದರೂ ಮಾಡಬಹುದು, ಅಲ್ಲೆಲ್ಲ ಆಪ್ಷನ್ಸ್ ಇದೆ. ಮುಂದೆ ನಾನು ಆ್ಯಡ್ ಯಾವ ಥರ ನೋಡೋದಂತಲೂ ತೋರಿಸ್ತೀನಿ ಫ್ರೆಂಡ್ಸ್. ಓಕೆ, ಇಲ್ಲಿ ಬಂದು ನಿಮಗೆ ಪ್ರತಿ ಒಂದು ಇಂಪಾರ್ಟೆಂಟ್ ಇರುತ್ತೆ, ಇಲ್ಲಿ ಯಾವುದೇ ಕಾರಣಕ್ಕೂ ಪಾಸ್ವರ್ಡನ್ನು ಮರೆಯಂಗಿಲ್ಲ. ಓಕೆ, ನಾನು ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಅಂದರೆ ಐ ಡಿ, ನಾನು ಯಾವುದು SPID ಆ ಒಂದು ಐ ಡಿ ನಂಬರ್ ಹಾಕಿ ಫಸ್ಟು ನಾನು ಯಾಕೆ ಡಿಲೇ ಮಾಡ್ತೀನಿ, ಇದನ್ನು ನಾನು ಒಂದು ಕಡೆ ಬರ್ಕೊತೀನಿ, ಬರ್ಕೊಂಡು ನಾನು ಎಂಟ್ರಿ ಮಾಡ್ತೀನಿ. ಯಾಕಂತೇಳಿದರೆ ಮರಿಬಾರ್ದು, ಆ ಸ್ಕ್ರೀನ್ಶಾಟ್ ಸಹಿತ ಒಂದೊಂದು ಸಾರಿ ಡೆಲೀಟ್ ಆದರೆ ಏನು ಮಾಡ್ತೀರಾ. ಆ ಒಂದು ಉದ್ದೇಶಕ್ಕಾಗಿಯೇ ಇದನ್ನು ನಾನು ಬರ್ಕೊಂಡು ಎಂಟ್ರಿ ಮಾಡ್ತೀನಿ SPID ಅಂತೇಳಿ.
ಅದ್ರ ನೆಕ್ಸ್ಟ್ ಬಂದು ನೀವೇನು ಪಾಸ್ವರ್ಡ್ ಇಟ್ಟಿರ್ತೀರ, ಒಂದು ಕ್ಯಾಪಿಟಲು, ಸ್ಮಾಲು, ಸ್ಪೆಷಲ್ ಕ್ಯಾರೆಕ್ಟ್ರು, ಅಂಕಿ ಸಂಖ್ಯೆ ಏನು ಇಟ್ಟಿರ್ತೀರ ಆ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು. ಇಲ್ಲಿ ಬಂದು ಗುಪ್ತ ಪದ ಏನು ಪಾಸ್ವರ್ಡ್ ಅಂತ ಏನಿರುತ್ತೆ ಆ ಪಾಸ್ವರ್ಡ್ ಅಲ್ಲಿ ನೀವು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ತಕ್ಷಣ ಮೇಲೆ ಅಲ್ಲಿ ಸೇವ್ ಅಂತ ಬರುತ್ತೆ, ಸೇವ್ ಅಂತ ಹೊಡ್ಕೊಂಡ ತಕ್ಷಣ ಅಲ್ಲಿ ಹೆಸರು ಬರುತ್ತೆ. ನೋಡಿ ಈಗ ಲಾಗಿನ್ ಓಪನ್ ಆಯಿತು. ಕೆಳಗಡೆ ಏನೇನಿದೆ ಪ್ರತಿ ಒಂದು ಮ್ಯಾಟ್ರು ಇಲ್ಲಿದೆ, ನೀವು ನೋಡ್ಬೋದು. ಎಷ್ಟು ವಿಡ್ರಾ ಆಗಲಿ, ಅವೈಲೇಬಲ್ ಬ್ಯಾಲೆನ್ಸ್ ಅಂತೇಳಿ ಏನಿರುತ್ತಲ್ಲ ಅಲ್ಲಿ ಆ್ಯಡ್ ನೋಡಿದ ಮೇಲೇ 310 ರೂಪಾಯಿ ಅಮೌಂಟ್ ಬರುತ್ತೆ, ಫ್ರೀಯಾಗಿ ಅಮೌಂಟ್ ಬರುತ್ತೆ ಫ್ರೆಂಡ್ಸ್. ನೀವು ಇನ್ನು ನೆಕ್ಸ್ಟ್ ಆ್ಯಡ್ ಯಾವ ಥರ ನೋಡಿದರೆ ಮತ್ತು 310 ರೂಪಾಯಿ ಬರುತ್ತೆ ಅನ್ನೋದು ಅಲ್ಲಿ ತೋರಿಸ್ತೀನಿ. ವ್ಯೂ ಆ್ಯಡ್ ಅಂತ ಇದೆ ರೆಡ್ ಅಕ್ಷರದಲ್ಲಿ, ಅದನ್ನು ನೋಡಿದ ತಕ್ಷಣ ಅಲ್ಲಿ ಕ್ಲಿಕ್ ಇಯರ್ ಟು ವಾಚ್ ಆ್ಯಡ್ಸ್ ಇಲ್ಲಿ ಸೇರಿಸುವಂತೆ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಪ್ಲೇ ಅಂತಿದೆ ನೋಡಿ ರೆಡ್ ಅಕ್ಷರದಲ್ಲಿ, ಅದ್ರ ಮೇಲೆ ಪ್ಲೇ ಮಾಡಬೇಕು. ಸೆಕೆಂಡ್ಸು 10 ಸೆಕೆಂಡ್ ಬೀಳುತ್ತೆ, 10 ಸೆಕೆಂಡ್ ಬೀಳೋ ತನಕ ವೇಟ್ ಮಾಡಬೇಕು. 10 ಸೆಕೆಂಡ್ ಬಿದ್ದ ತಕ್ಷಣವೇ ಒಂದು ಯೂಟ್ಯೂಬು ಒಂದು ವೀಡಿಯೋ ಓಪನ್ ಆಗುತ್ತೆ. ಈ ಥರ ಕ್ಲಿಕ್ ಇಯರ್ ಅಲ್ಲಿ ಅದ್ರ ಮೇಲೆ ಗ್ರೀನ್ ಮೇಲಿದೆಲ್ಲ ಕ್ಲಿಕ್ ಮಾಡಬೇಕು. ಈ ಥರ ಯೂಟ್ಯೂಬ್ ಓಪನ್ ಆಗುತ್ತೆ. ಜಸ್ಟ್ ನೀವು ಈ ಥರ ನೋಡಿ ಮತ್ತೆ ಬ್ಯಾಕ್ ಬಂದುಬಿಡ್ಬೋದು. ಬ್ಯಾಕ್ ಬಂದು ನೀವು ನಿಮ್ಮದಾಗಿರ್ತಕ್ಕಂಥ 310 ರೂಪಾಯಿ ಆ್ಯಡ್ ನೋಡಿದ್ದಕ್ಕೆ ಅಮೌಂಟ್ ಬಂದಿದೆಯಾ ಇಲ್ಲೋ ಅಂತೇಳಿ ನೋಡಬಹುದು. ಗುಡ್ ಜಾಬ್ ಅಂತೇಳಿ ಟಾಸ್ಕ್ ಕಂಪ್ಲೀಟ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದರೆ ಹೋಮ್ ಪೇಜ್ಗೆ ಹೋಗ್ಬೋದು. ಹೋಮ್ ಪೇಜ್ಗೆ ಹೋಗಿ ಹೋಮ್ ಮೇಲೆ ಕ್ಲಿಕ್ ಮಾಡಿದರೆ ಬಂದು ನೋಡಿ ವೆಂಕಟೇಶ ಬಿ ಅಲ್ಲಿ ಬಂದು ಎಷ್ಟು ಬಂತು ಅಮೌಂಟು 0 ಇತ್ತಲ್ಲ, 310 ರೂಪಾಯಿ ಅವೈಲೇಬಲ್ ಬ್ಯಾಲೆನ್ಸ್ 310 ರೂಪಾಯಿ ಇದೆ. ಓಕೆ ಫ್ರೆಂಡ್ಸ್, ನೀವು ಪ್ರತಿಯೊಬ್ಬರು ಪ್ರತಿದಿನ ಅಂತಲ್ಲ ಇವತ್ತು ಒಂದಿನ ಫ್ರೀ ಇದೆ. ಇವತ್ತು ಒಂದಿನ ನಿಮ್ಗೆ ಈ ಥರ ಆ್ಯಡ್ ಕೊಡ್ತಕ್ಕಂಥದ್ದು ಸಹಿತ ನಿಮ್ಗೆ ಯಾರ್ಯಾದರೂ ಇವತ್ತು ಸಂಜೆ 3 ಗಂಟೆ ಸಹಿತ ನಮ್ಮ ಮೇಲಿರ್ತಕ್ಕಂಥವ್ರು ಒಬ್ಬರು ನನಗೆ ಹೇಳ್ಕೊಟ್ಟಿರೋದು ಇವತ್ತು 3 ಗಂಟೆಗೆ ನಾನು ಹೇಳ್ತೇನೆ, ಆ 3 ಗಂಟೆಗೆ ನೀವು ವಿಡ್ರಾ ಸಹಿತ ಇಟ್ಕೋಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್, ಇಲ್ಲಿ ಬಂದು ಡ್ಯಾಶ್ ಬೋರ್ಡ್ದಲ್ಲಿ ಹೋದರೆ ನೆಕ್ಸ್ಟ್ ಬಂದು ನಾನು ನಿಮಗೆ ಇದು ತೋರಿಸ್ತೇನೆ. ಫಸ್ಟು ಯಾವುದು ವಿಡ್ರಾ ಇದೆ, ವಿಡ್ರಾ ರಿಕ್ವೆಸ್ಟ್ ವಿಡ್ರಾ ಇದೆ, ಮತ್ತು ಆದಮೇಲೆ ಮೈ ಅಕೌಂಟ್ ಅಂತ ಹೇಳಿದೆ. ಮೈ ಅಕೌಂಟ್ನಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್, ಪರ್ಸ್ನಲ್ ಇನ್ಫಾರ್ಮೇಷನ್ನಲ್ಲಿ ಯೂಸರ್ ಐ ಡಿ, ಯೂಸರ್ ನೇಮು ಮತ್ತು ಮೊಬೈಲ್ ನಂಬರು, ಮೇಲ್ ಐ ಡಿ ಇವೆಲ್ಲ ಬಂದಿರ್ತವೆ. ಅಲ್ಲಿ ಬಂದು ನೀವು ಸ್ಟೇಟು, ಸಿಟಿ ಯಾವುದನ್ನು ಸಿಟಿ ಆದರೂ ಮಾಡಿ ಡಿಸ್ಟಿಕ್ ಆದರೂ ಟೈಪ್ ಮಾಡಬೇಕು. ಅಲ್ಲಿ ಸ್ಟೇಟ್ 0 ಇದೆ, ಅದು 0 ಕ್ಯಾನ್ಸಲ್ ಮಾಡಿ ನೀವು ಕರ್ನಾಟಕ ಅಂತ ಹೊಡಿಬೋದು, ಇಲ್ಲ ಆಂಧ್ರ ಆದರೂ ಹೊಡಿಬೋದು, ಇಲ್ಲ ಯಾವ ತೆಲಂಗಾಣ, ಮಹಾರಾಷ್ಟ್ರ ಏನಾದರೂ ಟೈಪ್ ಮಾಡಲೇಬೇಕು. ನೆಕ್ಸ್ಟ್ ಬಂದು ಸಿಟಿ ಅಂತಿದೆ, ಅಲ್ಲಿ 0 ತೆಗಿಬೇಕು. ನಾನು ಯಾವುದು ಸಬ್ಮಿಟ್ ಮಾಡೋದಲ್ಲ. ಅಲ್ಲಿ ಬಂದು ಈ ಥರ ಸಬ್ಮಿಟ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ನೆಕ್ಸ್ಟ್ ಅದರ ಪರ್ಸ್ನಲ್ ಇನ್ಫಾರ್ಮೇಷನ್ ಅಷ್ಟು ಇಂಪಾರ್ಟೆಂಟ್ ಇಲ್ಲದೇ ಇದ್ದರೂ ಸಹಿತ ಬ್ಯಾಂಕ್ ಇನ್ಫಾರ್ಮೇಷನ್ನ ಕಂಪಲ್ಸರಿಯಾಗಿ ಹಾಕ್ಕೊಳ್ಳಿ. ಅಲ್ಲಿ ಬ್ಯಾಂಕ್ ಇನ್ಫಾರ್ಮೇಷನ್ ಬಂದು ಯೂಸರ್ ಬ್ಯಾಂಕ್ ಡಿಟೇಲ್ಸ್, ಯಾರದು ಈ ಬ್ಯಾಂಕ್ ಈ ಅಕೌಂಟ್ ಇದೇನೋ ಬ್ಯಾಂಕ್ ನೇಮ್ ಹಾಕಬೇಕು. ಆದಮೇಲೆ ಬ್ಯಾಂಕ್ ಹೋಲ್ಡರ್ ಫಸ್ಟ್ ನೇಮು, ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಲಾಸ್ಟ್ ನೇಮು, ಆದಮೇಲೆ ಬ್ಯಾಂಕ್ IFSC ಕೋಡು, ಬ್ಯಾಂಕ್ ಅಕೌಂಟ್ ನಂಬರ್, ಇದೆಲ್ಲ ಎಂಟ್ರಿ ಮಾಡಬೇಕು. ಓಕೆ ಫ್ರೆಂಡ್ಸ್, ಅಲ್ಲಿ ಎಂಟ್ರಿ ಮಾಡೋದು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಬ್ಯಾಂಕ್ ನೇಮು ಕೆನರಾ ಬ್ಯಾಂಕ್ ಅಂತೇಳಿ ನಾನು ಎಂಟ್ರಿ ಮಾಡೋದು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಬ್ಯಾಂಕ್ ಅಕೌಂಟ್ ಹೋಲ್ಡರ್ ನೇಮ್ ಬಂದು ಮರಿಸ್ವಾಮಿ ಅಂತೇಳಿ ಎಂಟ್ರಿ ಮಾಡ್ತಾ ಇದ್ದೀನಿ. ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಲಾಸ್ಟ್ ನೇಮ್ ಬಂದು M ಅಂತೇಳಿ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. IFSC ಕೋಡ್ ಬಂದು ಈ ಒಂದು IFSC ಕೋಡ್ ನಿಮ್ಮದೇ ಆಗಿರ್ತಕ್ಕಂಥ ಯಾವುದಾದ್ರೂ ಎಂಟ್ರಿ ಮಾಡ್ಬೋದು. ಅಲ್ಲಿ ಬ್ಯಾಂಕ್ ಸಹಿತ ನೀವು ಯಾರ್ದು ನಿಮ್ಮದು ಯಾವ ಬ್ಯಾಂಕ್ ಇದೆ ಆ ಬ್ಯಾಂಕ್ ಎಂಟ್ರಿ ಮಾಡಬೇಕು. ಆದಮೇಲೆ ಅಕೌಂಟ್ ನಂಬರ್ ಎಂಟ್ರಿ ಮಾಡಬೇಕು, ಅದು ನೀವು ಕರೆಕ್ಟಾಗಿ ಇದೆಯೇ ಇಲ್ಲ ಅಂತೇಳಿ ಚೆಕ್ ಮಾಡಿ ನೀವು ಸಬ್ಮಿಟ್ ಮಾಡ್ಬೋದು. ಓಕೆ, ನಾನು ಪ್ರತಿಯೊಂದೂ ನಾನು ನಿಮಗೆ ತೋರ್ಸೋಕ್ಕಾಗಿ ಎಂಟ್ರಿ ಮಾಡ್ತಾ ಇದ್ದೀನಿ, ಅದು ಯಾವುದು ಹಾಕೋದಿಲ್ಲ. ಇದು ನಾನು ಬೇರೆಯವ್ರ ಅಕೌಂಟು, ವೆಂಕಟೇಶ್ ಬಿ ಅಂತ ಇದೆ. ಓಕೆ, ಅಲ್ಲಿ ಸಬ್ಮಿಟ್ ಮಾಡಿದ ತಕ್ಷಣ ಸಕ್ಸಸ್ ಆಗುತ್ತೆ. ಓಕೆ, ಅಭಿನಂದನೆಗಳು ಅಂತೇಳಿ ಮತ್ತೆ ಬರುತ್ತೆ, ಅಂದರೆ ಥ್ಯಾಂಕ್ ಯು ಅಂಥೇಳಿ ಈ ಥರ. ಮತ್ತು ನೆಕ್ಸ್ಟ್ ಪ್ರತಿದಿನ ಜಾಹೀರಾತು ಅಂತ ಇತ್ತು ನೋಡಿ ರೆಡ್ ಅಕ್ಷರ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಪ್ರತಿದಿನ ಅಂತಲ್ಲ ಇವತ್ತು ಒಂದಿನ ಇದೆ ಅವಕಾಶ, ನೀವು ನೋಡಿ ನಾಳೆಗೆ ಏನಾದರೂ ಬಂದರೆ ನೀವು ವಿಡ್ರಾ ಇಟ್ಕೊಳ್ಳಿ. ಓಕೆ, ನೀವು ಇದನ್ನು ನಾನು ಹೇಳಿದ್ದೀನಿ, ಬೇರೆಯವ್ರು ಹೇಳಿದ್ದಾರೆ ನೀವು ಮಾಡಲೇಬೇಕಂತೇಳಿ ಏನಿಲ್ಲ, ನೀವು ಮಾಡೋಣ ಮಾಡಬಹುದು, ಇಲ್ಲಾದರೆ ಇಲ್ಲ. ಯಾರಿಗೆ 310 ರೂಪಾಯಿ ಬೇಕಿದೆಯೋ ನೀವು ಮಾಡ್ಕೊಳ್ಳಿ, ಇಲ್ಲಾಂದರೆ ಇದರಲ್ಲಿ ಯಾವುದೇ ರೀತಿಯ ಪ್ರೆಷರ್ ಇಲ್ಲ. ಯಾವುದೇ ಕಾರಣಕ್ಕೂ ಈ ಬೇರೆ ಬೇರೆ ಅಕೌಂಟ್ ಪರ್ಸ್ನಲ್ ಅಕೌಂಟ್ ಡೀಟೇಲ್ಸ್ ಎಂಟ್ರಿ ಮಾಡ್ತಾ ಇದೀವಿ. ಇದರಲ್ಲಿ ನಿಮ್ಮ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಬ್ಯಾಂಕ್ ಡೀಟೇಲ್ಸ್ ಹಾಕೋದ್ರಿಂದ ನಿಮಗೇನಾದರೂ ಅನುಮಾನ ಇತ್ತಂದರೆ ಹಾಕಬೇಡಿ. ಓಕೆ, ಇದು ನನಗೆ ಬೇರೆಯವರು
ಹೇಳ್ಕೊಟ್ಟಿರೋದು ನಾನು ಮಾಡ್ತಾಯಿದ್ದೀನಿ. ನಾನು ಸಹಿತ ಇವತ್ತು ನನ್ನದೇ ಆಗಿರತಕ್ಕಂಥ ಒಂದು 8 ID ಕ್ರಿಯೇಟ್ ಮಾಡಿದ್ದೀನಿ ನಿನ್ನೆ ನೈಟೇ. ಓಕೆ ಫ್ರೆಂಡ್ಸ್, ನಿಮ್ಗೆ ಯಾರಿಗಾದರೂ ಇಷ್ಟ ಇದ್ದರೆ ನೀವು ಎಂಟ್ರಿ ಮಾಡಿ 300 ರೂಪಾಯಿ ವಿಡ್ರಾ ಸಾಯಂಕಾಲ 3 ಗಂಟೆಗೆ ಇಡಬಹುದಂತ ಹೇಳಿದ್ದಾರೆ. ಮತ್ತು ನನಗೆ ಹೇಳಿರೋದು ನಾನು ಸಹಿತ ಅಮೌಂಟು ತೆಗೆದುಕೊಂಡಿಲ್ಲ. ಓಕೆ ಫ್ರೆಂಡ್ಸ್, ನೀವು ಕರೆಕ್ಟಾಗಿ ಮಾಹಿತಿಯನ್ನು ಎಂಟ್ರಿ ಮಾಡಿ, ಪ್ರೆಜರ್ ಇಲ್ಲ, ಯಾರಿಗೂ ಯಾವುದೇ ರೀತಿಯಲ್ಲಿ ಇದರಲ್ಲಿ ಮೋಸ ಮಾಡ್ತಕ್ಕಂಥದ್ದಿಲ್ಲ, ಅದು ನಾನು ಮಿಸ್ಇನ್ಫಾರ್ಮೇಷನ್ ಹೇಳ್ತಕ್ಕಂಥದ್ದು ಇಲ್ಲ. ಇದು ಈ ಥರ ಇದೆ. ನಿಮ್ಗೆ ಯಾರಿಗಾದರೂ ಬೇಕಿತ್ತಂದರೆ ನೀವು ಎಂಟ್ರಿ ಮಾಡಿ 300 ರೂಪಾಯಿ ನೀವು ನೋಡಿ. ಓಕೆ ಫ್ರೆಂಡ್ಸ್, ಯಾರಿಗ್ಯಾರಿಗೂ ಹೊಸಬರು ಈ ವಿಡಿಯೋ ಈ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ಅಂಥವರು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕನ್ ಆಲ್ ಅಂತ ಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ, ಧನ್ಯವಾದಗಳೊಂದಿಗೆ.